ರಾಯಚೂರು ಯಾದಗಿರಿ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಬಿ ಜೆ ಪಿ ಅಭ್ಯರ್ಥಿ ರಾಜ ಅಂಬರೇಶ್ವರ್ ನಾಯಕ್ ಹೇಳಿ ಈಗ ಆಲ್ರೆಡಿ ಫೈನಲ್ ಆಗಿದೆ ಆದರೆ ಬಿ ವಿ ನಾಯಕ್ ಅವರು ನನಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ಇಷ್ಟು ದಿನ ಕ್ಯಾಂಪೇನ್ ಮಾಡಿದರು ಅವ್ರಿಗೂ ಸಹ ಅಸಮಾಧಾನ ಆಗಿದೆ ಅವರೂ ಸಹ ಇವತ್ತು ಕಾರ್ಯಕರ್ತರ ಸಭೆ ಮಾಡುವ ಮೂಲಕ ನಂತರದ ನಿರ್ಧಾರವನ್ನು ನಾನು ಆಮೇಲೆ ಹೇಳ್ತೇನೆ ಪಕ್ಷ ಬಿಡಬೇಕಾ ಇರ್ಬೇಕನ್ನುವಂಥದ್ದು ಆಮೇಲೆ ಹೇಳ್ತೇನೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಈ ಬಗ್ಗೆ ಹಾಲಿ ಸಂಸದ ರಾಜ ಅಂಬರೀಶ್ವರ್ ನಾಯಕ್ ಅವರು ಏನು ಹೇಳ್ತಾರೆ ಅಂತೇಳಿ ಅವ್ರ ಹತ್ರ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಿಮಗೆ ಫೈನಲ್ ಆಗಿದೆ ಟಿಕೆಟು ಆದರೆ ಅಸಮಾಧಾನದ ಹೊಗೆ ಜಿಲ್ಲೆಯಾದ್ಯಂತ ಆಡ್ತಾ ಇದೆ ಇದಕ್ಕೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲ ಜಿಲ್ಲೆಯಾದ್ಯಂತ ಇಲ್ಲ ಕೆಲವರು ಆಕಾಂಕ್ಷಿಗಳು ಇರ್ತಕ್ಕಂಥ ಸಹಜ ಎಲ್ಲ ಪಕ್ಷಗಳಲ್ಲಿ ಅದಿರ್ತದೆ ಎಲ್ಲ ಕಡೆಯೂ ಅದು ಇರ್ತದೆ ಇವತ್ತು ಆಕಾಂಕ್ಷೆ ಆಗೋದಕ್ಕೆ ಯಾರದೇ ಇದಿಲ್ಲ ಕೇಳ್ತಕ್ಕಂಥ ಹಕ್ಕು ಪಕ್ಷದಲ್ಲಿ ಕೆಲಸ ಮಾಡಿರೋರಿಗೆ ಎಲ್ಲರಿಗೂ ಇರ್ತದೆ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ ತಾವೇ ನೋಡ್ತಾ ಇದ್ದೀರಿ ಮತ್ತು ಯಾವಾಗ ಒಮ್ಮೆ ಪಕ್ಷ ತೀರ್ಮಾನ ಮಾಡ್ತದೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರಾಗಿರಬೇಕು ಆ ದೃಷ್ಟಿಯಲ್ಲಿ ಎಲ್ಲರೂ ಸಹ ಕೆಲಸ ಮಾಡ್ತಾರನ್ನೋ ವಿಶ್ವಾಸ ನನಗಿದೆ ಇವಾಗ ಕಾರ್ಯಕರ್ತರು ಸಭೆ ಮಾಡ್ತಾ ಇದ್ದಾರೆ ಸಾಕಷ್ಟು ಕಾರ್ಯಕರ್ತರು ಬರ್ತಾ ಇದ್ದಾರೆ ಇದರಿಂದಾಗಿ ನಿಮಗೆ ಓಟ್ಗಳು ತಪ್ಪುವಂತ ಸಾಧ್ಯತೆಗಳು ಇರ್ತಾವಲ್ಲ ಮುಂದಿನ ದಿನದಲ್ಲಿ ಅಂತ ನೋಡ್ರಿ ಈ ಚುನಾವಣೆ ದೇಶದ ಚುನಾವಣೆ ಈ ಚುನಾವಣೆ ನರೇಂದ್ರ ಮೋದಿಜಿ ಅವರ ನಾಯಕತ್ವದ ಚುನಾವಣೆ ಈ ಚುನಾವಣೆ ಅವರು ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕಂತೂ ಈ ರಾಷ್ಟ್ರದ ಜನ ಬಯಸ್ತಕ್ಕಂಥದ್ದು ಅದರಲ್ಲಿ ರಾಯಚೂರು ಕ್ಷೇತ್ರದಿಂದಲೂ ನಾವು ಅವರಿಗೆ ಬೆಂಬಲವನ್ನು ಸೂಚಿಸಬೇಕು ಇಲ್ಲಿಯೂ ಸಹ ಬಿ ಜೆ ಪಿ ಅಭ್ಯರ್ಥಿಯನ್ನು ಹೆಚ್ಚಿನ ಬಹುಮತದಿಂದ ಕೆಲಸ ಕೊಡಬೇಕು ಅನ್ನೋದು ಜನರಲ್ಲಿ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಇರತಕ್ಕಂಥ ವಿಚಾರ ಇಷ್ಟು ದಿವಸ ನಾವೆಲ್ಲರೂ ಆಕಾಂಕ್ಷಿಗಳಿದ್ವಿ ಬಿವ್ ಇದ್ದರು ತಿಪ್ಪ ಜವಾಹಲ್ದಾರ್ ಇದ್ದರು ಗಂಗಾ ನಾಯಂದ್ರ ನಾಯಕರು ಕೇಳಿದರು ಇಂದು ಸಹ ಗಂಗಾಧರ್ ನಾಯಕರು ಅವರು ಮಾನವೀಯ ಕ್ಷೇತ್ರಕ್ಕೆ ಕೇಳಿದರು ನಂತರ ಇವರು ಬಂದ ನಂತರ ಇವ್ರಿಗೆ ಕೊಟ್ಟಾಗ ಅವರು ಸಹ ಅಲ್ಲಿ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ ಇದು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥದ್ದು ನಾನು ಸಹ ಹಿಂದೆ ಒಂದು ತಿಂಗಳು ಅಭ್ಯರ್ಥಿಯಾಗಿ ಕೆಲಸ ಮಾಡಿ ನ ಪಕ್ಷ ಹೇಳಿದ್ದಾಗ ಹಿಂದೆ ಸರಿದು ಫಕೀರಪ್ಪಗೆ ಅವಕಾಶ ಮಾಡಿಕೊಟ್ಟಿದ್ದೆ ಆ ನಿಟ್ಟಿನಲ್ಲಿ ಇವತ್ತು ಪಕ್ಷ ವಿಶ್ವಾಸ ಇಟ್ಟು ನನಗೆ ಅಭ್ಯರ್ಥಿಯನ್ನು ಮಾಡಿದೆ ಒಂದೆರಡು ದಿವಸ ಅಸಮಾಧಾನ ಇರ್ತದೆ ಅದನ್ನು ಅದನ್ನು ಸರಿಪಡಿಸಿಕೊಂಡು ಪಕ್ಷದ ಮುಖ್ಯವಾಹಿನಿಯಲ್ಲಿ ಬರ್ತಾರೆ ಅನ್ನೋ ವಿಶ್ವಾಸ ನನಗಿತ್ತು ಸರಿ ಮೈಸೂರಲ್ಲಾಯಿತು ಆಯಿತು ಸಾಕಷ್ಟು ಅಸಮಾಧಾನ ಇತ್ತು ಏನು ಆಲ್ರೆಡಿ ಅನೌನ್ಸ್ ಆಗಿರೋ ಕ್ಯಾಂಡಿಡೇಟ್ಗಳ ಬಗ್ಗೆ ಶಮನ ಆಗಿದೆ ಇಲ್ಲಿ ಶಮನ ಮಾಡಕ್ಕೆ ಯಾರು ನಾಯಕರು ಬರ್ಬೋದು ಸರ್ ಹೈಕಮಾಂಡಿಂದ ನೋಡಿ ಇದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡವಾದಂಥ ಪಕ್ಷ ದೊಡ್ಡ ಪಕ್ಷದಲ್ಲಿ ಅನೇಕ ಜನರು ಮುಖಂಡಿರ್ತಾರೆ ಎಲ್ಲರನ್ನೂ ಎಲ್ಲರನ್ನು ನಾವು ಸಮಾಧಾನ ಮಾಡೋಕ್ಕಾಗಲ್ಲ ಒಂದೆರಡು ಆದಂಥದ್ದನ್ನು ಸಹ ಎಲ್ಲ ಸ್ಥಳೀಯ ಮುಖಂಡರು ರಾಜ್ಯ ಮುಖಂಡರು ಅದನ್ನು ಗಮನಕ್ಕೆ ತೆಗೆದುಕೊಂಡು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅದನ್ನು ಬಗೆಹರಿಸ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಕಾರ್ಯಕರ್ತರು ಕೆಲವೊಬ್ರು ಬಿಜೆಪಿ ಕಾರ್ಯಕರ್ತರು ಬಿ ವಿನಾಯಕ್ ಬೆಂಬಲಿಗರು ಗೋ ಬ್ಯಾಕ್ ಅಂಬರೇಶ್ವರ್ ನಾಯಕ್ ಅಂತೇಳಿ ಘೋಷಣೆ ಹೋಗ್ತಾ ಇದ್ದಾರೆ ಅದೊಂದು ಕೆಲವರ ಅನಿಸಿಕೆಗಳು ಇವತ್ತು ಎರಡೂ ಜಿಲ್ಲೆಯ ಸಂಸದನಾಗಿ ನಾನು ಕೆಲಸ ಮಾಡಿದ್ದೇನೆ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಇರ್ಬೋದು ಎ ಎಸ್ ಐ ಹಾಸ್ಪಿಟ್ಲ್ ಇರ್ಬೋದು ಅಥವಾ ಪೋಸ್ಟಲ್ ಇದಿರ್ಬೋದು ನಮ್ಮ ಭಾಗದಲ್ಲಿ ಸಹ ಅನೇಕ ಹೆದ್ದಾರಿಗಳು ಎನ್ ಎಚ್ ಐ ಆಫೀಸು ಇವೆಲ್ಲ ಈ ಭಾಗದಲ್ಲಿ ಆಗಿದಾವೆ ನಾನು ಸಹ ಈಗಾಗಲೇ ಹೇಳಿದ್ದೀನಿ ಇನ್ನು ಕೆಲವು ಕೆಲಸಗಳು ಹೆದ್ದಾರಿಗಳು ನಮ್ಮಲ್ಲಿ ಆಗಬೇಕು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಐದು ವರ್ಷ ಕಾಲದಲ್ಲಿ ನಮ್ಮ ಜಿಲ್ಲೆಗೆ ಇಷ್ಟು ಬಂದಿದ್ದಾವೆ ಇನ್ನು ಕೆಲವು ಬೇಡಿಕೆಗಳು ಇದ್ದಾವೆ ಅವುಗಳನ್ನು ತೀರಿಸಬೇಕು ಅನ್ನೋ ಉದ್ದೇಶದಿಂದ ಅವುಗಳನ್ನೆಲ್ಲ ಮಾಡಬೇಕನ್ನೋ ಉದ್ದೇಶದಿಂದ ನಾನು ಇನ್ನಾಗಲೇ ಒತ್ತಾಯ ಇದು ನನ್ನ ಕೊನೆ ಚುನಾವಣೆ ಹೆಚ್ಚಿನ ಬಹುಮತದಿಂದ ಆರಿಸ್ಬಂದು ಆ ಕೆಲಸಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದೇವೆ ಸರ್ ಈ ಟಿಕೆಟನ್ನು ಕೊನೆಯಾಗೆ ಸರ್ ಫೈನಲ್ ಮಾಡಿರೋದು ಏನು ನಿಮ್ಮ ಹೈಕಮಾಂಡ್ ಅವರೇ ಮೋದಿಯವರು ಮತ್ತು ಜೆ ಪಿ ನಡ್ಡಾ ಅವರು ಅಮಿತ್ ಶಾ ಅವರು ಫೈನಲ್ ಮಾಡಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ ಅವರ ಒಂದು ಹೇಳಿಕೆಗೆ ಅಂದರೆ ಅವರ ಒಂದು ನಿರ್ಧಾರಕ್ಕೆ ತಿರುಗಿ ಬೀಳ್ತಾ ಇದ್ದಾರಲ್ಲ ಬಿ ವಿ ನಾಯ್ಕು ಅಂತ ಇಲ್ಲ ಈಗ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಭದ್ರಾಗಿರ್ತಾರೆ ಈಗ ಅವ್ರದ್ದು ಸಹ ಪಕ್ಷದ ಮೇಲೆ ಅಂತ ನನಗೆ ಅನಿಸ್ತಾ ಇಲ್ಲ ಅವ್ರಿಗೆ ಯಾರು ವಿಶ್ ಇದು ಕೊಟ್ಟಿದ್ರು ಅವ್ರ ಮೇಲೆ ವಿಶ್ವಾಸ ಇಟ್ಟು ಮಾಡಿದ್ದೀವಿ ನಮಗೆ ಇಷ್ಟು ಮೊದಲೇ ಹೇಳಿದರೆ ನಾನು ಈ ಮಟ್ಟಕ್ಕೆ ಹೋಗ್ತಿರ್ಲಿಲ್ಲ ಅನ್ನೋದು ಅವರೇ ಹೇಳಿದ್ದಾರೆ ಆ ದೃಷ್ಟಿಯಿಂದ ಅದನ್ನೆಲ್ಲ ಸರಿಪಡಿಸ್ತಕ್ಕಂಥ ಕೆಲಸ ಪಕ್ಷ ಮಾಡ್ತಾರೆ ಮ್ಯಾಚ್ ಫಿಕ್ಸಿಂಗ್ ಮಾಡಿದ್ರು ಆಲ್ರೆಡಿ ಅಂಬರೇಶ್ವರ್ ನಾಯಕ್ ಅವರಿಗೆ ಟಿಕೆಟ್ ಅಂತೇಳಿ ಮ್ಯಾಚ್ ಫಿಕ್ಸಿಂಗ್ ಮಾಡಿ ನನಗೆ ಸುಮ್ಮನೆ ಮೂಗಿಗೆ ತುಪ್ಪ ಅಂತ ಕೆಲಸವನ್ನು ಮಾಡಿದರು ಅಂತೇಳಿ ಹೇಳ್ತಾರೆ ಸರ್ ಇಲ್ಲ ಈಗ ಆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಈ ಚುನಾವಣೆಗಳಲ್ಲಿ ಇವೆಲ್ಲ ಆಗ್ತಕ್ಕಂಥದ್ದು ಈ ಪ್ರಸಂಗಗಳನ್ನು ನಾವು ನೋಡಿದ್ದೀವಿ ಓ ಸರಿ ನಾವೆಲ್ಲರೂ ಗಂಗಾಧರ ನಾಯ್ಕರೇ ಅಂತೇಳಿ ಮಾನವೀಯ ಕ್ಷೇತ್ರಕ್ಕೆ ಇದು ಮಾಡಿದ್ವಿ ಯಾಕಂದರೆ ಅವರು ಅನೇಕ ದಿವಸಗಳಿಂದ ಪಕ್ಷದಲ್ಲಿ ದುಡ್ದಂಥವ್ರು ಎರಡು ಸರಿ ಅವರಿಗೆ ಪಕ್ಷ ತಿರಸ್ಕರಿಸಿದ್ರು ಇವತ್ತು ಪಕ್ಷದಲ್ಲಿದ್ದಾರೆ ಇವತ್ತು ಆ ಸಂದರ್ಭದಲ್ಲಿ ಬಿ ನಾಯಕರು ಬಂದಾಗ ನಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡಿವಿ ನಾಮಿನೇಷನ್ ಕರೆದ್ರು ಹೋದ್ವಿ ಎಲೆಕ್ಷನಲ್ಲಿ ಹೋದ್ವಿ ಇದು ಒಮ್ಮೆ ಪಕ್ಷದ ಅಭ್ಯರ್ಥಿ ಆದಮೇಲೆ ಅಲ್ಲಿ ಅಮರೇಶ್ ನಾಯ್ಕ ಆಗಿ ಉಳಿಯೋಲ್ಲ ಇವತ್ತು ಪಕ್ಷದ ಅಭ್ಯರ್ಥಿಯಾಗಿ ಉಳಿದಿರ್ತೀನಿ ನಾನು ನರೇಂದ್ರ ಮೋದಿಯವರು ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ಅಭ್ಯರ್ಥಿ ಆಗಿರೋದ್ರಿಂದ ಎಲ್ಲರೂ ನಾವು ಕೆಲಸ ಮಾಡಬೇಕು ಕೊನೆಯದಾಗಿ ಈಗ ಬಂಡಾಯ ಹೇಳ್ತಾ ಇರುವಂಥ ನಿಮ್ಮ ಸ್ವಪೀಕ್ಷೆಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ತಿಪ್ಪಾಜ್ ಆಗಿರ್ಬೋದು ಬಿ ವಿ ನಾಯಕ ಆಗಿರ್ಬೋದು ಅವ್ರಿಗೆ ನೇರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ ಇಲ್ಲಿ ಈ ವಿಚಾರದಲ್ಲಿ ಮನೆ ತಿಪ್ಪ ಹವಾಲ್ದಾರು ಯಾವತ್ತಿಗೂ ಸಹ ಇದನ್ನು ವ್ಯಕ್ತಪಡಿಸಿಲ್ಲ ಅವರು ಸಹ ಒಬ್ಬ ಆಕಾಂಕ್ಷಿದ್ರು ನಾನು ಆಕಾಂಕ್ಷಿ ಆಗಿದ್ದೀನಿ ಕೇಳ್ತೀನಿ ನಾಳೆ ಯಾರೇ ಪಕ್ಷಕ್ಕೆ ಕೊಡಲಿ ಅವ್ರಿಗೆ ಮಾಡ್ತೀನಿ ಅಂತ ವಿಚಾರವನ್ನು ವ್ಯಕ್ತಪಡಿಸ್ಯಾರ ನನ್ನ ಜೊತೆಗೂ ಮಾತಾಡಿದ್ದಾರೆ ಅವರು ನಮ್ಮ ಜೊತೆಗಿದ್ದಾರೆ ಪಕ್ಷದಲ್ಲಿ ಒಂದು ಸಂಘಟನೆಯಲ್ಲಿ ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡಿದಂಥವ್ರು ಅವರು ಅವರು ಹೋಸ್ಸರೇನು ಸಹ ನಮಗೆ ಸಮರ್ಪಕವಾಗಿ ಕೆಲಸ ಮಾಡ್ಯಾರ ಇವತ್ತೂ ಸಹ ಅವರು ಅದೇ ನೇತೃತ್ವ ವಹಿಸ್ಕೊಂಡು ಕೆಲಸ ಮಾಡ್ತಾರೆ ಇಲ್ಲ ಏನು ಈಗ ತ ಅವರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಜೀವನದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾವು ಅಂದ್ಕೊಂಡಂಥದ್ದು ಆಗ್ತಕ್ಕಂಥದ್ದು ಆಗಲ್ಲ ಆದರೆ ನಾವು ಒಂದು ಪಕ್ಷ ತತ್ವ ಸಿದ್ಧಾಂತ ಹೋದರೆ ಮುಂದಿನ ದಿವಸಗಳಲ್ಲಿ ಅವರಿಗೆ ಒಳ್ಳೆಯದಾಗ್ತದೆ ಅವರಿಗಿಂತ ವಯಸ್ಸು ಐತೆ ಭವಿಷ್ಯ ಐತೆ ಮುಂದಿನ ದಿವಸಗಳಲ್ಲಿ ಅವರಿಗೆ ಒಳ್ಳೇದಾಗ್ತದೆ ಎಲ್ಲರೂ ಕಲ್ತೋಗೋಣ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಇದಿಷ್ಟು ಹಾಲಿ ಸಂಸದ ರಾಜ ಅಮರೇಶ್ವರ ನಾಯ್ಕ್ ಅವರ ಒಂದು ಮನದಾಳದ ಮಾತುಗಳು ಕ್ಯಾಮ್ರಾ ಪರ್ಸನ್ ಹನುಮಂತ ಜೊತೆ ಶ್ರೀಕಾಂತ್ ಅವರು ನ್ಯೂಸ್ ಫಸ್ಟ್ ರಾಯಚೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ